ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಸಿಂಧು, ಅವೆಲ್ಲ ಏನು ಇಲ್ಲ. ಪ್ರೀತಿ ಹುಷಾರಿರಲಿಲ್ಲ ಅಷ್ಟೇ. ಓ, ಅವಳಿಗೆ ಹುಷಾರಿಲ್ಲ ಅಂದ್ರೆ ನೀನೊಬ್ನೇನ ಇರೋದು ನೋಡ್ಕೊಳ್ಳೋದಕ್ಕೆ ಗಣಿ ಇಲ್ವಾ? ಸಿಂಧು, ಏನೇನೋ ಅನ್ಕೋಬೇಡ ಪ್ಲೀಸ್. ನೀವೀಗ ನನ್ನ ಹತ್ರ ಸಿಕ್ಕಾಕೊಂಡಿದ್ದೀರಾ. ನಾನಿದನ್ನ ಮನೆಯವ್ರ ಮುಂದೆ ಪ್ರೂವ್ ಮಾಡೇ ಮಾಡ್ತೀನಿ. ಸಿಂಧು, ನಿಜವಾಗ್ಲೂ ನಂಗೆ ಹುಷಾರಿರ್ಲಿಲ್ಲ. ಸಿಂಧು, ಪ್ರೀತಿ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರು. ನಿನ್ನ ಯೋಗ್ಯತೆ ಏನು ಅಂತ ನಿನಗೆ ಗೊತ್ತಾ? ನೀನು ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು. ಇನ್ನೊಂದು ಸಾರಿ ಅಭಿ ತಂಟೆಗೆ ಏನಾದರೂ ನೀನು ಬಂದ್ರೆ ನಾನು ಸುಮ್ಮನಿರಲ್ಲ. ಸಿಂಧು ಪ್ಲೀಸ್, ನೀನು ಸ್ವಲ್ಪ ಸುಮ್ಮನಿರ್ತೀಯ? ಮನೆಯವ್ರ ಮುಂದೆಲ್ಲ ಫ್ರೆಂಡ್ಸ್ ತರ ಇರ್ತೀರ. ಯಾರು ಇಲ್ದಿರೋದ್ ನೋಡ್ಕೊಂಡು ರೊಮ್ಯಾನ್ಸ್ ಮಾಡ್ತೀರ. ಬಾಯಿ ಮುಚ್ಕೊಂಡು ಇರಲಿಲ್ಲ ಅಂದ್ರೆ ಕಪಾಳಕ್ಕೆ ಹಾಕ್ತೀನಿ ಇವಾಗ. ಹಾಗೆಲ್ಲ ಮಾತಾಡ್ಬೇಡ. ಇವಳು ಬಾಯಿಗೆ ಬಂದಿದ್ ಮಾತಾಡ್ಬೋದಾ? ನಾವೇ ಇಲ್ಲಿ ಕನ್ಫ್ಯೂಷನ್ ಅಲ್ಲಿ ಸಾಯ್ತಾ ಇದೀವಿ. ಇವಳು ಬೇರೆ. ಓಹೋ, ಯಾವ್ದ್ರ ಬಗ್ಗೆ ಕನ್ಫ್ಯೂಷನ್ ಅಪ್ಪ? ನಿನಗೇನಮ್ಮ? ನೋಡ, ಪ್ರೀತಿಗೆ ಹುಷಾರಿರಲಿಲ್ಲ, ನಾನು ಅವಳು ನೋಡ್ಕೋತಾ ಇದ್ದೆ ಅಷ್ಟೇ. ಹಾಗಂತ ಎತ್ಕೊಂಡೇ ಓಡಾಡ್ಬೇಕಾ? ಈಗಲ್ಲ ಕಣೋ, ಸಾಕ್ಷಿ ಸಾಕ್ಷಿ ಸಮೇತ ನಿಮ್ಮಿಬ್ರು ಹಿಡಿದಾಕ್ತೀನಿ. ನನ್ ಮೇಲೆ ಎಗ್ರಾಡ್ತೀಯಲ್ಲ ನೀನು. ಸಿಂಧು ಪ್ಲೀಸ್, ಏನೇನೋ ಮಾಡ್ಬೇಡ. ಇಲ್ದಿರೋದನ್ನೆಲ್ಲ ಹೇಳಿ ಎಲ್ರು ತಲೆ ಕೆಡಿಸ್ಬೇಡ ಪ್ಲೀಸ್. ಸುಮ್ಮನಿರು, ನೀವು ಆಡ್ತಿರೋ ನಾಟಕ ನನಗೆ ಗೊತ್ತಾಗಲ್ಲ ಅನ್ಕೋಬೇಡ. ನೀನ್ ಹೇಳದನ್ನೆಲ್ಲ ನಾನ್ ನಂಬ್ತೀನಿ ಅಂತಾನು ಅನ್ಕೋಬೇಡ. ಇವಳಿದ್ದಾಳಲ್ಲ ಸಿಂಧು, ಅವಳು ತಂಟೆಗೆ ಏನಾದ್ರೂ ನೀನ್ ಹೋದ್ರೆ ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅಲ್ಲ ಸಿಂಧು, ಎಲ್ಲ ಊರಿಗೆ ಹೋಗಿದ್ರೆ ನೀನ್ ಇಲ್ಲಿ ಯಾಕೆ ಬಂದಿದ್ಯಾ? ನೀನ್ ಇಲ್ಲಿದ್ದಿದ್ರೆ ನಿನಗೆ ಅವಳು ನೋಡ್ಕೊಳಕ್ ಹೇಳ್ತಿದ್ದೆ ನಾನು. ನಮ್ಮನ್ನ ಕದ್ದು ಮುಚ್ಚಿ ನೋಡ್ಕೊಂಡು ಕೂತಿದ್ಯಾ ಅಂದ್ರೆ ನೀನೇ ಸರಿ ಇಲ್ಲ ಅಂತ ಅರ್ಥ ಅಲ್ವಾ? ಸುಮ್ಮನೆ ಇವೆಲ್ಲ ಬಿಟ್ಬಿಡು ಸಿಂಧು ಪ್ಲೀಸ್. ಮಾತು ಸಾಕು, ಒಂದು ಹುಡುಗಿನ ಬಾತ್ರೂಮ್ ವರ್ಗೂ ಒಂದು ಹುಡುಗ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಅದು ಲವ್ವೇ. ನನ್ನ ಹತ್ರ ಸುಳ್ಳು ಹೇಳಿ ನೀವು ಬಚಾವಾಗಕ್ಕಾಗಲ್ಲ. ಮನೆಯವ್ರು ಬರಲಿ. ಏ ಪ್ರೀತಿ, ನಿನಗಿದೆ ಕಣೆ. ಹೆದರ್ಕೋಬೇಡ ಪ್ರೀತಿ, ಏನೂ ಆಗಲ್ಲ.
ನನ್ ಭಯ ಆಗ್ತಿಲ್ಲ ಆದ್ರೆ ಅವಳು ಹೇಳಿದ ಮಾತು ಯಾವ ಮಾತು ಎಲ್ಲರೂ ಬಂದ್ಬಿಡ್ತಾರೆ ಹಾ ಹೊರಡ್ತೀನಿ ತಿಂಡಿ ತಿನ್ಬಿಡು ಆಮೇಲೆ ಮಾತ್ರೆ ತಗೊಳ್ಳೋದು ಮರಿಬೇಡ ಓಕೆ ಬೇಗ ಹುಷಾರಾಗಿ ಸಿಂಧುಗೂ ನಾವಿಬ್ರು ಪ್ರೀತಿಸ್ತಿದ್ದೀವಿ ಅಂತ ಅನ್ನಿಸ್ತಿದೆ ಅಂದ್ರೆ ನಾನು ಅಭಿನ ಪ್ರೀತಿಸ್ತಿದ್ದೀನ ಮತ್ತೆ ಅವನು ಪ್ರೀತಿಗೆ ಯಾರಾದರೂ ಏನಾದರೂ ಅಂದ್ರೆ ನನಗಿಷ್ಟ ಆಗ್ತಿಲ್ಲ ಸಿಂಧು ಕೂಡ ನಾನು ಪ್ರೀತಿ ಲವ್ ಮಾಡ್ತಿದ್ದೀವಿ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ದಾಳೆ ಇದು ಪ್ರೀತಿನೇನಾ ನಾವಿಬ್ರು ಬರೀ ಸ್ನೇಹಿತರಾದ್ರೆ ಅವನನ್ನ ಹೋಗ್ಬಿಡು ಎಲ್ಲರೂ ಬರ್ತಾರೆ ಅಂತ ಯಾಕೆ ಹೇಳ್ತಿದ್ದೀನಿ ನಾವ್ಯಾಕೆ ಎಲ್ರಿಗೂ ಹೆದರ್ಕೊಂಡು ಹೋಗ್ಬೇಕಾಗ್ತಿದೆ ಎಲ್ರಿಗೂ ಸಿಂಧು ತರನೇ ಅನ್ನಿಸ್ಬಿಡತ್ತಾ ಅಥವಾ ನಿಜವಾಗ್ಲೂ ನನ್ನ ಪ್ರೀತಿನ ಇಷ್ಟಪಡ್ತಿದ್ದೀನ ಸರಿ ಸಿಗಣ ಅಭಿ ಸಿಂಧು ಏನಾದರೂ ಎಡ್ವರ್ಟ್ ಮಾಡ್ತಾಳ ನಾನು ನಿನ್ನ ಮಾತಾಡಿಸ್ದೇ ಇರೋ ಹಾಗೆ ಆಗಬಾರ್ದು ಹಾಗೆಲ್ಲ ಏನೂ ಆಗಲ್ಲ ಪ್ರೀತಿ ನಾನು ನಿನ್ನ ಮಾತಾಡಿಸ್ದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಜ್ಜಿ ಇಷ್ಟೊಂದು ಬಾರ ನೀವ್ಯಾಕೆ ಹೊರ್ತಿದ್ದೀರಾ ಕೊಡಿ ಇಲ್ಲಿ ಯಾಕೆ ಗಣಿ ಇದನ್ನೆಲ್ಲ ತಗೊಂಡು ಹೋಗ್ತಾನೆ ಬಿಡು ಓ ಕರೆಕ್ಟ್ ಅಲ್ವಾ ಕೊಡಿ ತಗೋ ಗಣಿ ಎತ್ಕೊಂಡು ಹೋಗು ಏನು ಪ್ರೀತಿ ಏನು ಕತೆ ಆಯ್ತು ಬಿಡಿ ಹೋಯ್ತೀನಿ ರವಿಶಂಕರ್ ಮುಂದೆ ಸುಮ್ಮನೆ ಒಪ್ಕೊಂಡ್ ಬಂದಂಗಲ್ಲ ಶಾಲಿನಿ ನಿಶ್ಚಿತಾರ್ಥ ಈಗಿನ್ ಎರಡೇ ದಿವಸಕ್ಕೆ ನಂಗಂತೂ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ ಮೀಟಿಂಗ್ಸು ನೀವೇ ಎಲ್ಲರೂ ಸೇರಿ ಅರೇಂಜ್ಮೆಂಟ್ಸ್ ಮಾಡಬೇಕು ಇವನೇನೋ ತುಂಬಾ ಫ್ರೀ ಇರೋವಾಗ ಬಂದು ನಮ್ಗೆ ಸಹಾಯ ಮಾಡತ್ತಾನೆ ಮಾತಾಡ್ತಾನೆ ಅಮ್ಮ ಅದೇನು ಬಿಸ್ಕುಡ್ತಾ ಇದೀಯ ಜೋರಾಗಿ ಎಲ್ರಿಗೂ ಕೇಳುವಂಗ ಹೇಳು ಏನಿಲ್ಲ ಕಣ ನೀವೇನು ಯೋಚನೆ ಮಾಡಬೇಡಿ ಮಾವ ನೀವು ಆರಾಮಾಗಿ ನಿಮ್ಮ ಆಫೀಸ್ ಕೆಲಸ ನೋಡ್ಕೊಳ್ಳಿ ನಾವೆಲ್ಲ ಇದೀವಲ್ಲ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀವಿ ಅದರಲ್ಲೂ ಸಿಂಧು ನಮ್ಮ ಜೊತೆಗಿದ್ದಾಳೆ ಸಿಂಧು ಜೊತೆಲಿದ್ರೆ ನೂರ ಆನೆ ಬಲ ಇದ್ದಂಗೆ ಎಲ್ಲ ಕೆಲಸಗಳು ಫಟಾಫಟ್ ಅಂತ ಆಗ್ಬಿಡತ್ತೆ ಏನ್ ಮಾಡ್ತಿರೋ ಮಾಡಿ ಒಟ್ನಲ್ಲಿ ಯಾವುದಕ್ಕೂ ಕೊರತೆ ಇರಬಾರ್ದು ಅಷ್ಟೇ ಈಗ ಫಸ್ಟು ಯಾರ್ಯಾರನ್ನ ಇನ್ವೈಟ್ ಮಾಡಬೇಕು ಒಂದು ಲಿಸ್ಟ್ ಹಾಕೋಣ
ನಾನು ಲಿಸ್ಟ್ ಹಾಕೊಡ್ತೀನಿ ಡ್ಯಾಡ್ ಯು ಡೋಂಟ್ ವರಿ ಮಿಸ್ಟರ್ ಅಭಿಷೇಕ್ ಇಲ್ಲಿ ಅಪ್ಪ ಶಶಾಂಕ್ ಲಿಸ್ಟ್ ಅಭಿಷೇಕ್ ಅವರು ಹಾಕ್ಲಿ ನಿಮಗೆ ಆಫೀಸ್ ನಲ್ಲಿ ತುಂಬಾ ಕೆಲಸ ಇರುತ್ತೆ ಸರಿ ಅಪ್ಪ ಸಿಂಧು ನಿನ್ನ ಫ್ರೆಂಡ್ ಹೆಂಗಿದ್ದಾರೆ ಈಗ कणो अप सिंधु नम जो होटला दारी फोन कॉल बंत फ्रेंड गे एक्सीडेंट आगो हेगिदम फ्रेंड अज्जी परवागिल्ला हुषारागिदाळे सिंधु नंगे हेळ्ळे इल्ल नीनु नंगे हेळिदिद्रे नानु हेल्प माड्तिद्नल्ल अक्क ओंद निमिष एने ಏನೇನೋ ಹೇಳಿ ನಾನು ಪ್ರೀತಿನ ಮಾತೆ ಆಡಿಸ್ತಿರೋ ತರ ಮಾಡ್ಬಿಟ್ರೆ ಥೂ ಹೌದು ನಾನು ಪ್ರೀತಿನ ಯಾಕೆ ಇಷ್ಟ ಹಚ್ಚಿಕೊಂಡಿದ್ದೀನಿ ಲವ್ ಅಂದ್ರೆ ಇದೇನಾ ಅಭಿಷೇಕ್ ಸರ್ ಅಪ್ಪ ನಿಮ್ಮ ಕೈಲಾಗೋ ಕೆಲಸನೇ ಹೇಳಿದೀವಿ ನಿಮಗೆ ದಯವಿಟ್ಟು ಬೇಗ ಬೇಗ ಮಾಡಿ ಗಣಿ ಜೊತೆ ಮಾರ್ಕೆಟ್ ಗೆ ಹೋಗ್ಬಿಟ್ಟು ಬೇಗ ಎಲ್ಲ ಪರ್ಚೇಸಸ್ ಮುಗಿಸ್ಕೊಂಡ್ ಬನ್ನಿ ನಿಶ್ಚಿತಾರ್ಥ ಇನ್ನು ಎರಡೇ ದಿವಸ ಇರೋದು ಅಭಿ ನಾ ಎಲ್ಲಾರ್ ಫ್ಯಾಮಿಲಿದು ಹೆಸರು ಹೇಳ್ತಾ ಹೋಗ್ತೀನಿ ಡೈರಿನಲ್ಲಿ ಎಲ್ಲರದು ಫೋನ್ ನಂಬರ್ಸ್ ಇದೆ ರುಕ್ಕು ಎಲ್ಲರಿಗೂ ಫೋನ್ ಮಾಡಿ ಕರೀತಾಳೆ ಡನ್ನಜಿ ಶಾಲಿನಿ ಕಾಟ ತಪ್ಪತ್ತೆ ಅಂದ್ರೆ ನಾವ್ ಏನು ಮಾಡಕ್ಕೂ ರೆಡಿ ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ ನೋ ಪ್ಲೀಸ್ ಕಮಾನ್ ಶಾಲಿನಿ ನಿಂಗೆ ಗೊತ್ತಲ್ಲ ಅಭಿಷೇಕ್ ಸರ್ಗೆ ಇನ್ನೂ ಬುದ್ಧಿ ಬೆಳೆದಿಲ್ಲ ನೀನು ಮದುವೆ ಆಗೋ ಹೆಣ್ಣಮ್ಮ ಸ್ವಲ್ಪ ಡೀಸೆನ್ಸಿ ಇರಲಿ ಯಾಕೋ ಅವರಿದ್ದಾಗಲೇ ಹೀಗೆ ಮಾಡ್ತೀಯಾ ಪಾಪ ಕಣಮ್ಮ ಶಾಲಿನಿ ಅವರ ಮನೆಗೆ ಹೋಗ್ಬಿಟ್ರೆ ಇವಳನ್ನ ರೇಕ್ಸಕ್ಕೆ ಯಾರು ಇರ್ತಾರ ಅವಲೆ ಬಿಡಮ್ಮ ಅಪ್ಪ ಯಾವಾಗಲೂ ಅವನಿಗೆ ಬೈಯಕ್ಕೆ ಕಾಯ್ತಾ ಇರ್ತಾರೆ ಶಾಲು ನೀನು ಮದುವೆ ಆಗ್ತಿರೋ ಹುಡುಗಿ ಹ್ಯಾವ್ ಸಮ್ ಡಿಸೆನ್ಸಿ ರುಕು ತುಂಬಾ ವರ್ಷದ ಮೇಲೆ ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ಶುಭ ಕಾರ್ಯ ನಡೀತಾ ಇದೆ
ನಂಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಯಾಕಮ್ಮ, ನಿಮಗೆ ಗಾಸಿಪ್ಗೆ ಜನ ಸಿಗ್ತಾರೆ ಅಂತನಾ? ನಿಂಗೆ ಹೆಂಗ್ ಗೊತ್ತಾಯ್ತೆ? ಪರವಾಗಿಲ್ಲ, ನನ್ನ ಸೊಸೆನೂ ತುಂಬ ಬುದ್ಧಿವಂತನೆ. ಈ ಸಿಂಧು ಫಿಟ್ಟಿಂಗ್ ಇಡ್ತಿದ್ದಾಳೆ, ರಜ್ಜು ಹೊತ್ತಿಗೆ ಕಿವಿಗೆ ಬಿದ್ರೆ ವಿಷಯ ಅಮ್ಮಂಗೆ ಹೋಗುತ್ತೆ, ಅಲ್ಲಿಂದ ಅಪ್ಪಂಗೆ, ಅಲ್ಲಿಂದ ಅಚ್ಚು ತಂಗಲ್ಗೆ. ಥೂ, ಇವಳು ಸುಮ್ಮನಿರಬಾರ್ದ? ಯಾಕೆ ಹೀಗೆ ಮಾಡ್ತಿದ್ದಾಳೆ? ಏನು ಯೋಚನೆ ಮಾಡ್ತಾ ಇದೀಯಾ? ಅಜಿ, ಅದು ಸ್ವಲ್ಪ ಕುತ್ತಿಗೆ ನೋವ್ತಾ ಇದೆ, ಒಂದೇ ನಿಮಿಷ. ಹೌದೇನೋ ಅಭಿ, ನಿಜ ಹೇಳು. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಹೌದೇನೋ ಅಭಿ, ನಿಜ ಹೇಳು. ಹೌದು ಅಲ್ವೋ, ಅಷ್ಟ್ ಮಾತ್ರ ಹೇಳಿನ್ ಸಾಕು. ಏನು ಗೊತ್ತಾಗ್ತಿಲ್ಲ, ನೀನ್ ಹೀಗ್ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಬಿಡು. ಫಿಟ್ಟಿಂಗ್ ರಾಣಿ ಫಿಟ್ಟಿಂಗ್ ಇಟ್ಟಾಯ್ತು. ಇನ್ನ ಪ್ರೀತಿನ ನೋಡಕ್ಕಾಗಲ್ವಾ? ಮಾತಾಡ್ಸಕ್ಕಾಗಲ್ವಾ? ನನ್ನ ಪ್ರೀತಿನ ಮಾತಾಡಿಸ್ದೆ ಇರಕ್ಕಾಗಲ್ಲ. ಯಾಕೆ ನನಗೀಗ ಆಗ್ತಾ ಇದೆ? ನಾನೇನಾದರೂ ಪ್ರೀತಿನ ನಿಜವಾಗ್ಲೂ ಲವ್ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದೀನ? ಏ ಅಭಿ, ಹೇಳೋ. ನೀನು ಸಿಂಧು ಸಿನಿಮಾಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀರಾ ಅಂತೆ? ನಾವು ಎಲ್ಲ ಬರ್ತೀವಪ್ಪ, ಹೇಳ್ದೆ ಹಾಗೆ ಇಬ್ಬಿಬ್ರೆ ಹೋಗೋ ಆಗಿಲ್ಲ ಅಲ್ವೇ ಸಿಂಧು? ಹುಷಾರಿಲ್ದೆ ನಿನ್ ಫ್ರೆಂಡು ಆಸ್ಪತ್ರೆಯಲ್ಲಿ ಇದ್ದಾಳೆ, ಅವಳನ್ನ ನೋಡ್ಕೊಳ್ಳೋದು ಬಿಟ್ಟು ಸಿನ್ಮಾನಂತೆ ಸಿನ್ಮಾ. ಹೌದು ಸಿಂಧು, ಮೊದಲು ನಿನ್ನ ಫ್ರೆಂಡ್ ಸರಿ ಹೋಗ್ಲಿ, ಆಮೇಲೆ ಈ ಸಿನ್ಮಾ ಇಲ್ಲ. ಆಮೇಲೆ ನೀನು ಥಿಯೇಟ್ರಲ್ಲಿ ಕುತ್ಕೊಂಡು ಅಲ್ಲಿ ಕಾಲ್ ಬಂದರೆ ಅಲ್ಲಿಂದನೂ ಎದ್ದೋಗ್ಬಿಡ್ತೀಯ. ಕರೆಕ್ಟ್ ಸರ್. ಅಮ್ಮ, ಪ್ರಯಾಣ ಮಾಡಿ ಬಂದಿದ್ದೀವಿ, ಸುಸ್ತಾಗಿರುತ್ತೆ, ಸ್ವಲ್ಪ ರೆಸ್ಟ್ ತಗೊಂಡು ಮುಂದಿನ ಕೆಲಸ ನೋಡೋಣ, ಬನ್ನಿ. ಅಭಿ, ಅಕ್ಕ ಹತ್ರ ಎಲ್ಲ ವಿಷಯ ಹೇಳಿದೆ ಅಂತ ಹೆದರ್ಕೊಂಬಿಟ್ಯಾ? ಇದೊಂದು ಬಾಂಬ್ ಅಷ್ಟೇ, ಸಮಯ ಸಂದರ್ಭ ನೋಡಿಕೊಂಡು ಬ್ಲಾಸ್ಟ್ ಮಾಡ್ತೀನಿ.